ಆಕ್ಚುಲಿ ಆಗಿ ರಾಯಲ್ ಎನ್ಫೀಲ್ಡ್ ಅಂದ್ರೆ ಎಲ್ಲಾ ಹುಡುಗರಿಗೂ ಒಂದು ಡ್ರೀಮ್ ಇರುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರಿಗೂ ಸ್ಟಾಕ್ ಸೈಲೆನ್ಸರ್ ಅಂತ. ಬಟ್ ಇದು ಸ್ಟಾಕ್ ಸೈಲೆನ್ಸರ್ ಅಲ್ಲ, ಲೈಕ್ ಚೈನ್ಸ್ ಪಾಕೆಟ್ 50,000 ಓಡಿದೆ. ಸೀರಿಯಸ್ ಆಗಿ ನಮ್ಮ ಗಾಡಿ ಮೈಲೇಜ್ ಎಷ್ಟಪ್ಪ ಬರ್ತಾ ಇದೆ ಅಂದ್ರೆ, ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿ ಈ ಹ್ಯಾಂಡಲ್ ಬಾರ್ ಯೂಸ್ ಮಾಡ್ತಾ ಇದೆ, ನಿಮಗೆ ಒಂದು 50-60% ವೈಬ್ರೇಷನ್ ಕಮ್ಮಿ ಆಗಿಬಿಟ್ಟಿರುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಥಂಬ್ನೇಲು ಮತ್ತು ಟೈಟಲು ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವೀಡಿಯೋ ಏನು ಬಗ್ಗೆ ಅಂತ. ನನ್ನ ಗಾಡಿ 50,000 ಓನರ್ಶಿಪ್ ರಿವ್ಯೂ, ಅಂದರೆ 50,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಈ ಗಾಡಿನ. 4.5 ವರ್ಷ ಆಗಿದೆ, 4.5 ಆ್ಯಕ್ಚುಲಾಗಿ 5 ವರ್ಷ ಆಗಿದೆ, ಆ್ಯಕ್ಚುಲಾಗಿ 5 ವರ್ಷ ಆಗಿದೆ. ಸೊ 5 ವರ್ಷದ ರಿವ್ಯೂ ಒಂದು ರಾಯಲ್ ಎನ್ಫೀಲ್ಡ್ 5 ವರ್ಷ ತೊಗೊಂಡು ನನಗೆ ಹೆಂಗೆ ಅನ್ನಿಸ್ತು, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ. ಅವಾಗಿನ ರಾಯಲ್ ಎನ್ಫೀಲ್ಡ್ ಅಂತಲ್ಲ, ಇವಾಗ ಎಲ್ಲ ಸೇಮೇ ಇದೆ. ಲೈಕ್ ಇವಾಗ ಒಂದು ವೈಬ್ರೇಷನ್ ಒಂದಿಲ್ಲ ಅಷ್ಟೇ, ಅದು ಬಿಟ್ರೆ ಎಲ್ಲ ಮೇಜರಾಗಿ ಸೇಮ್ ಇದೆ. ನಂದು ಕಾರ್ಬೋರೇಟರ್ ಇದೆ, ಇವಾಗ ಫ್ಯೂಲ್ ಇಂಜೆಕ್ಷನ್ ಇದೆ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ಸೀಟಿಂಗ್ ಪೊಸಿಷನ್ನು, ಕಂಫರ್ಟು ಅವೆಲ್ಲ ಈಗಲೂ ಎಲ್ಲನೂ ಸೇಮೇ ಇದೆ. ಸೊ ಹೆಂಗಿದೆ, ಲೈಕ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಫಸ್ಟ್ ಗಾಡಿ ಇದು, ಗನ್ ಮೆಟಲ್ ಗ್ರೇ BS4 ಇಂಜಿನ್ನು. ಬೆಂಗಳೂರಿಗೆ ಮೊದಲನೇ ಗಾಡಿನೂ ಎರಡನೇ ಗಾಡಿನ ನಾನು ತೊಗೊಂಡಿದ್ದು ಅವಾಗ ಬಂದಾಗ. ಬೈಕ್ ಬಗ್ಗೆ ಹೇಳಬೇಕು ಅಂದರೆ ಬೈಕ್ ಬಂದು 350 cc ಫ್ಯೂಲ್ ಇಂಜೆಕ್ಷನ್ ಅಲ್ಲ, ಇದು ಕಾರ್ಬೋರೇಟ್ರು, BS4 ಇಂಜಿನ್ನು, ಗನ್ ಮೆಟಲ್ ಗ್ರೇ ಅಂತ. ಆಮೇಲೆ ನಾನು ತೊಗೊಂಡಾಗ ಪ್ರೈಸ್ ಬಂದು 1.86 ಕೊಟ್ಟಿದೆ, ಲೈಕ್ 1,86,000 ಕೊಟ್ಟಿದೆ. ಇವಾಗ ಆ್ಯಕ್ಚುಲಾಗಿ ಪ್ರೈಸ್ ಬಂದು 2,20,000 ಇದೆ. ಲೈಕ್ ಅವಾಗಿಂದಕ್ಕೂ ಇವಾಗಿಂದಕ್ಕೂ ತುಂಬ ಪ್ರೈಸ್ ಡಿಫ್ರೆನ್ಸ್ ಇದೆ. ಆಮೇಲೆ ಇನ್ನೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ಗಾಡೀಲಿ. ಇವಾಗ ಆ್ಯಕ್ಚುಲಾಗಿ ತುಂಬಾ ಕಾಸ್ಟ್ಲಿ ಆಗೋಗಿದೆ ಬುಲೆಟ್. ರಾಯಲ್ ಎನ್ಫೀಲ್ಡ್ ಯಾವುದೇ ಗಾಡಿ ತೊಗೊಳ್ಳಿ, ಇವಾಗ ತುಂಬಾ ಪ್ರೈಸ್ ಇದೆ. ಬಟ್ ನಾನು ತೊಗೊಂಡಾಗ ಲೈಕ್ 1.80 ಇಸ್ ಪೀಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈಗ ಗಾಡಿ ತೊಗೋಬೇಕಾದ್ರೆ ನನಗೆ ಕಾಂಪಿಟೇಷನ್ಗಂತ ಎಷ್ಟೊಂದು ಗಾಡಿಗಳಿತ್ತು, ಲೈಕ್ ಹೋಂಡಾ ಇತ್ತು ಅವಾಗ, ಆಮೇಲೆ ನಾನು ಅವೆಂಜರ್ ನೋಡಿದ್ದೆ, NS ನೋಡಿದ್ದೆ, ಹಿಮಾಲಯನ್ ನೋಡಿದ್ದೆ. ಬಟ್ ಅವಾಗ ಹಿಮಾಲಯನ್ನು ಅಷ್ಟು ಏನು ಹೇಳ್ಕೊಳ್ಳೋ ಥರ ಇರಲಿಲ್ಲ. ಲೈಕ್ ಅವಾಗವಾಗ ಹಿಮಾಲಯನ್ BS4 ಬಂದಿದ್ದು, BS3 ಎಲ್ಲ ತುಂಬ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಅದಕ್ಕೆ ಅವಾಗ ಹಿಮಾಲಯನ್ ಯಾರು ಅಷ್ಟು ಪ್ರಿಫರ್ ಮಾಡ್ತಾ ಇರಲಿಲ್ಲ. ಬಟ್ ಅದಾದಮೇಲಿಂದ ಹಿಮಾಲಯನ್ ಫುಲ್ ಚೇಂಜಸ್ ಆಯಿತು, ಲೈಕ್ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಬಟ್ ಕ್ಲಾಸಿಕ್ ಬಂದುಬಿಟ್ಟು ಅವಾಗಿಂದನೂ ಇವಾಗವರೆಗೂ ಸೇಲ್ಸ್ ಹಂಗೆ ಇದೆ, ಲೈಕ್ ರಾಕೆಟ್ ಥರ ಹೋಗ್ತಾ ಇದೆ. ಎವ್ರಿ ಇಯರ್ ರಾಕೆಟ್ ಥರ ಹೋಗ್ತಾ ಇದೆ ಕ್ಲಾಸಿಕಲ್ಲಿ. ನಾರ್ಮಲಾಗಿ ಎಲ್ಲ ಅನ್ಕೋತಿರೋ ಈ ಗಾಡಿ ಸುಮ್ಮನೆ ಶೋಕಿಗೆ ಸಿಟಿ ಓಡಾಡೋಕ್ಕೆ ಅಷ್ಟೇ ಅಂತ ಎಷ್ಟೋ ಜನ K2K ಮಾಡಿದ್ದಾರೆ, ಆಲ್ ಇಂಡಿಯಾ ರೈಡ್ ಮಾಡಿದ್ದಾರೆ. ನಂದು ಪ್ಲ್ಯಾನ್ಸ್ ಇದೆ, ಸೊ ನಾನು ಮಾಡ್ತೀನಿ, ಇದೇ ಗಾಡಿಲೇ ಮಾಡ್ತೀನಿ. ನಾನು ಗಾಡಿ ಚೇಂಜ್ ಮಾಡ್ತೀನಿ ಅಂತ ಅನಿಸಿದ್ರೆ ಅದು ಯಾವಾಗ ಗೊತ್ತಾ ನಿಮ್ಗೆ ಗೊತ್ತಾಗುತ್ತೆ. ಲೈಕ್ ಒಂದು ಆಲ್ ಇಂಡಿಯಾ ರೈಡು, ಇಲ್ಲ ಲಡಾಖು, ಇಲ್ಲ ಸ್ಪಿಟಿ, ಆ ಥರ ಯಾವುದಾದ್ರು ಒಂದು ರೈಡ್ ಈ ಗಾಡೀಲಿ ನಾನು ಮಾಡಿನೇ ನೆಕ್ಸ್ಟ್ ಒಂದು ಗಾಡಿ ತೊಗೊಳ್ಳೋದು. ಅಲ್ಲಿವರೆಗೂ ನಾನು ಯಾವುದೇ ಗಾಡಿ ನೋಡು 100% ತೊಗೊಳ್ಳೋಲ್ಲ, ತೊಗೊಂಡ್ರೂ ಎಲ್ಲಿಗೂ ಹೋಗೋಲ್ಲ, ಈ ಗಾಡೀಲೇ ಹೋಗಿ ಆಮೇಲೆ ಆ ಗಾಡೀಲೆಲ್ಲ ರೈಡ್ ಸ್ಟಾರ್ಟ್ ಮಾಡೋದು. ಪ್ರೈಸ್ ಹೇಳಿದ್ನಲ್ಲ, ಫಸ್ಟ್ ಬಂದು ಪ್ರೈಸು ಲೈಕ್ 1.80 ಇತ್ತು ನಾನು ತೊಗೊಂಡಾಗ, ಈಗ ಆ್ಯಕ್ಚುಲಾಗಿ 220 ಇದೆ. ಅದಾದಮೇಲೆ ಕಾಂಪಿಟೇಷನ್ಗೆ ಅಷ್ಟೊಂದು ಗಾಡಿಗಳೆಲ್ಲ ಇತ್ತು. ಅದಾದಮೇಲೆ ಇನ್ನೂ ಬೇಜಾನ್ ಬೇರೆ ಕಂಪ್ನಿಗಳು ಇತ್ತು, ಜಾವಾ ಇತ್ತು, ಸೀರಿಯಸ್ಲಿ ಜಾವಾ ಇತ್ತು. ಬಟ್ ನಾನು ಜಾವಾ ಎಲ್ಲ ತೊಗೊಳೋಕ್ಕೆ ನನಗೆ ಜಾವಾಗಿವಲ್ಲ, ಏ ಬೇಡ ಬಿಡು. ಆ್ಯಕ್ಚುಲಾಗಿ ರಾಯಲ್ ಎನ್ಫೀಲ್ಡ್ ಅಂದರೆ ಎಲ್ಲ ಹುಡುಗರಿಗೂ ಒಂದು ಡ್ರೀಮ್ ಇರುತ್ತೆ. ನಾವು ಚಿಕ್ಕವರಿಂದ ನೋಡ್ತಾ ಇರ್ತೀವಿ, ಲೈಕ್ ವಿಂಟೇಜ್ ಎನ್ಫೀಲ್ಡ್ಸ್ ಎಲ್ಲ ನೋಡಿರ್ತೀವಲ್ಲ, ಇದು ಅದೇ ಥರ ಅಂದ್ಕೊಂಡು ನಾನು ಸೀರಿಯಸ್ ಆಗಿ ತೊಗೊಂಡೆ. ಅದಾದಮೇಲೆ ಗೊತ್ತಾಯಿತು ಆ ಎನ್ಫೀಲ್ಡು ಎನ್ಫೀಲ್ಡು ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಸೊ ಆ ಎನ್ಫೀಲ್ಡ್ನ ಒಂದ್ಸಲ ರಿವ್ಯೂ ಮಾಡ್ತೀನಿ, ಲೈಕ್ ವಿಂಟೇಜ್ ರೈಟ್ ಸೈಡ್ ಗೇರ್ ಇರುತ್ತಲ್ಲ ಆ ಎನ್ಫೀಲ್ಡ್ನ ಒಂದ್ಸಲ ರಿವ್ಯೂ ಮಾಡ್ತೀನಿ ರಾಯಲ್ ಎನ್ಫೀಲ್ಡ್ ಬುಲೆಟ್ನ. ಬಟ್ ನಾನು ಅದೇ ಫೀಲ್ ಅಂದ್ಕೊಂಡು ಇದನ್ನು ತೊಗೊಂಡೆ. ಬಟ್ ಇದರಲ್ಲೂ ನೆಕ್ಸ್ಟ್ ಲೆವೆಲ್ಲಾಗಿ ಹೋಗಿದ್ದೀನಿ ಎಲ್ಲ ಪ್ಲೇಸಸ್ಗೂ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಆಕ್ಸೆಸರೀಸು, ಲೈಕ್ ಗಾಡಿಗೆ ಏನೇನೆಲ್ಲ ಆಕ್ಸೆಸರೀಸ್ ಹಾಕ್ಸಿದ್ದೆ ನಾನು ಅಂತ. ಆಕ್ಸೆಸರೀಸು, ಪ್ರೈಸು ಎಲ್ಲ ಏನಕ್ಕೆ ಹೇಳ್ತಾನೆ ಅಂದರೆ, ಲೈಕ್ ಮೊದಲು ಗಾಡಿ ಹೆಂಗಿತ್ತು, ನಾನು ಏನೇನಾಗಿದೆ, ನಾನು ಏನೇನು ಚೇಂಜಸ್ ಮಾಡಿಸ್ಕೊಂಡು ಓಡಾಡಿದ್ದೀನಿ ಅಂತ. ಸೊ ಫಸ್ಟು ಆಕ್ಸೆಸರೀಸ್ ಮೇನಾಗಿ ಕಣ್ಣಿಗೆ ಕಾಣಿಸೋವು ಅಂದರೆ ಹ್ಯಾಂಡಲ್ ಬಾರು. ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿದ್ದೀನಿ, ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿ ಒಂದು 2 ಇಯರ್ಸ್ ಏನೋ ಆಗಿದೆ. ಆಮೇಲೆ ಸೀಟ್ ಕವರು ಸ್ವಲ್ಪ ಕುಷನ್ ಹಾಕ್ಸಿದ್ದೀನಿ ಅಷ್ಟೇ, ಹಿಂದೆ ಮುಂದೆ ಎರಡಕ್ಕೂ ಕುಷನ್ ಹಾಕ್ಸಿದ್ದೀನಿ. ಹ್ಯಾಂಡಲ್ ಬಾರ್ ಯಾವುದಪ್ಪ ಅಂದರೆ RD 350 ಅಂತ ಬರುತ್ತೆ. ಲೈಕ್ ಮೇಜರಾಗಿ ಅದನ್ನು RX ಯೂಸ್ ಮಾಡ್ತಾರೆ, RX. ಆಮೇಲೆ ನೋಡಿರ್ಬೋದು ಲೈಕ್ ಕರ್ವೆಲ್ಲ ಬರುತ್ತೆ, ಅದೆಲ್ಲ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿ. ನಾನು ನಿಮಗೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಂಗೆ ತುಂಬ ಜನ ಕೇಳಿದ್ದೀರ, ಲೈಕ್ ಸಕ್ಕತ್ತಾಗಿದೆ ಹ್ಯಾಂಡಲ್ ಬಾರು, ನಮಗೆ ಬೇಕು ಲಿಂಕ್ ಕಳಿಸಿ ಎಲ್ಲಿ ತೊಗೊಂಡ್ರಿ ಅಂತೆಲ್ಲ. ಅದಾದಮೇಲೆ ನೆಕ್ಸ್ಟು ಹಿಮಾಲಯನ್ ಮಿರರ್ಸ್ನ ಯೂಸ್ ಮಾಡಿದ್ದೀನಿ. ಲೈಕ್ ವೈಬ್ರೇಷನ್ ತುಂಬಾ ಕಮ್ಮಿ ಬರುತ್ತೆ, ಯಾವ ರೇಂಜ್ಗೆ ಅಂದರೆ 100ಅಲ್ಲಿ 0 ವೈಬ್ರೇಷನ್ ಇದೆ. ನಾನು ಬೇಕಾದ್ರೆ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಸ್ಪೀಡ್ ನೋಡಿ 100 ಇದೆ, ವೈಬ್ರೇಷನ್ ಇಲ್ಲ ಮಿರರಲ್ಲಿ. ಸೊ ಗೈಸ್ ಇಟ್ಸ್ ಟೆಸ್ಟೆಡ್. ಈ ಹ್ಯಾಂಡಲ್ ಬಾರು ಮತ್ತು ಈ ಮಿರರ್ ಏನಕ್ಕೆ ಯೂಸ್ ಮಾಡ್ತೇನೆ ಅಂದರೆ, ಇದು ಕಂಪ್ಲೀಟ್ಲಿ ಟೂರಿಂಗ್ ಬೇಸಿಸು. ನಾನು ಜಾಸ್ತಿ ಟೂರಿಂಗ್ ಮಾಡೋದ್ರಿಂದ ರಾಯಲ್ ಎನ್ಫೀಲ್ಡಲ್ಲಿ ಅದಕ್ಕೆ 100% ಶೂಟ್ ಆಗುತ್ತೆ. ಲೈಕ್ ನಾರ್ಮಲಾಗಿ ಯಾವಾಗಿದ್ದು ನೋಡಿ, ಹಿಂಗೆ ಕುತ್ಕೋತೀವಿ ಅಂದಾಗ ಪೊಸಿಷನ್ ಬಂದು ಶೋಲ್ಡರ್ ಹಿಂಗೆ ಬರಬೇಕು ಕರೆಕ್ಟಾಗಿ, ಎಲ್ ಶೇಪಲ್ಲಿ ಬರಬೇಕು ಕುತ್ಕೊಂಡಾಗ. ನೀವು ನಾರ್ಮಲಾಗಿ ಕ್ಲಾಸಿಕ್ದು ಸ್ಟಾಕ್ ಹ್ಯಾಂಡಲ್ ಬಂದುಬಿಟ್ಟು ಸ್ವಲ್ಪ ಬೆಂಡ್ ಆಗ್ತೀವಿ, ಬೆಂಡಾದಾಗ ಶೋಲ್ಡರ್ ಪೇನ್ ಬರುತ್ತೆ ಮತ್ತು ಬ್ಯಾಕ್ ಪೇನ್ ಬರುತ್ತೆ, ತುಂಬ ಸ್ಟಿಫಾಗಿ ಕುತ್ಕೋಬೇಕು. ಇದಂದರೆ ಒಂದು ಸ್ವಲ್ಪ ಹೈಟ್ ಆಗುತ್ತಲ್ಲ, ಸೊ ನಾವು ಈಸಿಯಾಗಿ ಲೀನ್ ಆಗ್ಬೋದು ಹಿಂದೆ ಕಡೆ. ಸೊ ಆದ್ದರಿಂದ ಈ ಟೂರಿಂಗ್ ಹ್ಯಾಂಡಲ್ ಬಾರ್ಸ್ನ ಹಾಕ್ಸಿದ್ದೀನಿ. ನಾರ್ಮಲಾಗಿ ಇದು ಎಷ್ಟೊಂದು ಕಡೆ ಇವಾಗ ಆ್ಯಕ್ಚುಲಾಗಿ ಟ್ರೆಂಡ್ ಆಗ್ತಿರೋದ್ರಿಂದ ಒಂದು 2,000-3,000 ಎಲ್ಲ ಹೇಳಿದ್ದಾರೆ. ನಾನು ಇದು ಹಾಕ್ಸಿದಾಗ 300-350 ಕೊಟ್ಟಿದ್ದೀನಿ, ಹಾಕೋದಕ್ಕೆ ಒಂದು 100 ರುಪೀಸನ್ನು ಕೊಟ್ಟೆ, ತುಂಬ ಕಮ್ಮಿ ಬೆಲೆಯಲ್ಲಿ ಸಿಕ್ತು.
ಕ್ವಾಲಿಟಿನೂ ಅಷ್ಟೇನೆ. ಎರಡು ಸಲ ಆಕ್ಸಿಡೆಂಟ್ ಆಗಿದೆ, ಎರಡು ಸಲ ಬೈಕು ಉಲ್ಟಾ ಪಲ್ಟಾ ಎಲ್ಲ ಬಿದ್ದಿದೆ. ಬಟ್ ಏನೂ ಸೀರಿಯಸ್ಲಿ ಸೂಪರ್ ಕೂಲ್ ಅಂತಲೇ ಹೇಳ್ಬೋದು. ಮಿರರ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸ್ಟಾಕ್ ಯೂಸ್ ಮಾಡ್ತಿದೆ, ಬಟ್ ಈಗ ರೀಸೆಂಟಾಗಿ ಈ ಮಿರರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಸೈಲೆನ್ಸರ್ ಚೇಂಜ್ ಮಾಡಿಸಿದ್ದೀನಿ. ಈ ಸೈಲೆನ್ಸರ್ ಬಂದುಬಿಟ್ಟು ಆ್ಯಕ್ಚುಲ್ ಆಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲರಿಗೂ ಸ್ಟಾಕ್ ಸೈಲೆನ್ಸರ್ ಅಂತ. ಬಟ್ ಇದು ಸ್ಟಾಕ್ ಸೈಲೆನ್ಸರ್ ಅಲ್ಲ, ಲೈಕ್ ಇದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಂಡಾಗಲೇ ಗೊತ್ತಾಗುತ್ತೆ. ಸಿಟಿಲಿ ನೀವು ಒಂದು 20 to 30 ಟೋಟಲ್ ಓಪನ್ ಮಾಡಿದ್ವಿ, ನೀಟಾಗಿ ಬುಡು 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 ಅಂತ ಸೀರಿಯಸ್ಸಾಗಿ ಸಕ್ಕದಾಗಿ ಬರುತ್ತೆ. ಲೈಕ್ ಒಂದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಒಂದು ಸ್ವಲ್ಪ ಸೌಂಡ್ ಇದ್ದಂಗೆ ಇರುತ್ತೆ. ತೀರಾ ಅಷ್ಟು ಕೆಟ್ಟದಾಗೂ ಸೌಂಡ್ ಇರೋಲ್ಲ, ಲೈಕ್ ತೀರಾ ಚೆನ್ನಾಗೂ ಅನಿಸಲ್ಲ. ಒಂದು ಸ್ವಲ್ಪ ಸೂಪರ್ ಮೈಲ್ಡ್ ಕೂಲ್ ಆಗಿರುತ್ತೆ ಸೌಂಡು. ಸೈಲೆನ್ಸರ್ ನೋಡಿ, ಆ್ಯಕ್ಚುಲಾಗಿ ಇಲ್ಲಿವರೆಗೂ ಬರುತ್ತೆ ಸ್ಟಾಕ್ ಸೈಲೆನ್ಸರ್ ಅಂದರೆ ಟೈರ್ನ ದಾಟಿ ಬರುತ್ತೆ. ಬಟ್ ಇದು ಒಂದು ಸ್ವಲ್ಪ ಶಾರ್ಟ್ ಇದೆ, ಲೈಕ್ ಒಂದು 6 to 7 inches ಶಾರ್ಟ್ ಇರುತ್ತೆ. ಈ ಸೈಲೆನ್ಸರ್ ಬಂದುಬಿಟ್ಟು ನಾನು ಆ್ಯಕ್ಚುಲಾಗಿ ತೊಗೊಂಡಿದ್ದು ಜೆ ಸಿ ರೋಡಲ್ಲಿ. ಜೆ ಸಿ ರೋಡು ಫಿಕ್ಸ್ವೆಲ್ ಮೋಟರ್ಸ್ ಅಂತಿದೆ, ಅಲ್ಲಿ ಹೋಗಿ ಕೇಳಿ ಆಫ್ಟರ್ ಮಾರ್ಕೆಟ್ ಸ್ಟಾಕ್ ಸೈಲೆನ್ಸರ್, ಆಫ್ಟರ್ ಮಾರ್ಕೆಟ್ ಸ್ಟಾಕ್ ಸೈಲೆನ್ಸರ್ ಅಂತ ಕೇಳಿದ್ರೆ ಕೊಡ್ತಾರೆ. 2600 to 3000 ಏನೋ ಇದೆ, ಲೈಕ್ ಹಾಕ್ಸ್ಕೊಂಡು ಒಂದು ವರ್ಷ ಆಗಿದೆ. ಲೈಕ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೀವು ಅನ್ಕೋತೀರಾ ಈ ಸೈಲೆನ್ಸರ್ ಎಲ್ಲ ಯೂಸ್ ಮಾಡಿದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ. ನಾನು ಮೈಲೇಜ್ ಬಗ್ಗೆ ನಿಮ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಈ ಸೈಲೆನ್ಸರ್ ಯೂಸ್ ಮಾಡೋಕ್ಕಿಂತ ಮುಂಚೆಯಿಂದನೂ ಇವಾಗಲೂ ಹೆಂಗೆ ಬರ್ತಾ ಇದೆ ಅಂತ, ಆಮೇಲೆ ಮೈಲೇಜ್ನ ಯಾವ ಥರ ಮೇಂಟೈನ್ ಮಾಡಬೇಕು, ಮೈಲೇಜ್ ಜಾಸ್ತಿ ಬರೋದಕ್ಕೆ ನಾನು ಏನು ಮಾಡ್ತಾ ಇದ್ದೆ ಇಷ್ಟು ದಿನ. 50,000 ಟೂರಿಂಗು ಈಗ ಯಾರಿಗೇ ಆಗಿಲ್ಲ. 50,000 ಓಡಿಸಿದ್ದೀವಿ ಅಂದರೆ ಪೆಟ್ರೋಲ್ಗೆ ಹೆವಿಯಾಗಿ ಖರ್ಚು ಮಾಡಿರ್ತೀವಿ ಅಂತಲೇ. ಸೊ ತಮಾಷೆ ಅಲ್ಲ, ಒಂದು ಒಳ್ಳೆ ಮೈಲೇಜ್ ಬಂದ್ರೇ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲ ಮಾಡೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಬಾಯ್ಸ್ ಅಂದರೆ ಸೀರಿಯಸ್ಸಾಗಿ ಈಸಿ ಇಲ್ಲ ಅಷ್ಟೆಲ್ಲ ಅಫೋರ್ಡ್ ಮಾಡೋದಕ್ಕೆಲ್ಲ. ಸೊ ಒಳ್ಳೆ ಮೈಲೇಜು ಬರ್ತಾ ಇತ್ತು, ಮೈಲೇಜ್ ಏನು 100% ಡ್ರಾಪ್ ಆಗಲ್ಲ ಈ ಥರ ಸೈಲೆನ್ಸರ್ ಯೂಸ್ ಮಾಡಿದ್ರೆ. ನಾನು ಸಜೆಸ್ಟ್ ಮಾಡ್ತಾ ಇದ್ದು ಲೈಕ್ ಆರಾಮಾಗಿ ಯೂಸ್ ಮಾಡ್ಬೋದು, ಬಟ್ ನಿಮ್ಮ ಇಂಜಿನ್ ಹೆಂಗಿದೆ ಅದ್ರ ಮೇಲೆ ಮೈಲೇಜ್ ಮೇಜರಾಗಿ ಡಿಪೆಂಡ್ ಆಗುತ್ತೆ. ಸೈಲೆನ್ಸರಿಂದ 1-2 ಕಮ್ಮಿ ಜಾಸ್ತಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫಾಗ್ ಲ್ಯಾಂಪ್ಗೆ ಕ್ಲ್ಯಾಂಪ್ ಹಾಕ್ಸಿದ್ದೀನಿ. ಫಾಗ್ ಲ್ಯಾಂಪ್ ಹಾಕ್ಸಿಲ್ಲ, ಆ್ಯಕ್ಚುಲಿ ಹಾಕ್ಸಿದ್ದೆ, ಬಟ್ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಎಲ್ಲಾದರೂ ಲಾಂಗ್ ರೈಡ್ ಅಂತ, ಲೈಕ್ ಫಾಗ್ ಬರೋ ಥರ ಲೊಕೇಶನ್ಗೆ ನಾನು ಏನಾದರೂ ಹೋಗ್ತೀನಿ ಅಂತ ನನಗೆ ಅನಿಸಿದ್ವಿ, ಆವಾಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ವೈರಿಂಗ್ ಹ್ಯಾರ್ನೆಸ್ ಎಲ್ಲ ಬರುತ್ತೆ, ಒಳಗಡೆ ಏನೇನೋ ಸ್ವಲ್ಪ ವೈರಿಂಗ್ ಕೆಲಸಗಳೆಲ್ಲ ಮಾಡಬೇಕು. ಸೊ ಅದೆಲ್ಲ ರೆಡಿ ಇದೆ, ಜಸ್ಟ್ ಫಾಗ್ ಲ್ಯಾಂಪ್ ತೊಗೊಂಡು ಫಾಗ್ ಲ್ಯಾಂಪ್ ಫಿಟ್ ಮಾಡಿ ಯೂಸ್ ಮಾಡ್ಕೋಬೋದು. ಆ ಲ್ಯಾಂಪ್ದು ಒಂದು ಕ್ಲ್ಯಾಂಪ್ನ ಹಾಕ್ಸಿದ್ದೀನಿ, ಅದು ಬಿಟ್ಟರೆ ಆ್ಯಕ್ಚುಲಾಗಿ ಒಂದು ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದೀನಿ. ಈ ಕ್ರ್ಯಾಶ್ ಗಾರ್ಡ್ ಬಂದು ನಾರ್ಮಲಾಗಿ ನಿಮಗೆ ಜೆ ಸಿ ರೋಡಲ್ಲಿ ಸಿಗುತ್ತೆ, 1,000 to 1,500 ರುಪೀಸ್ಗೆ. ಲೈಕ್ ಸೀರಿಯಸ್ಲಿ ತುಂಬ ಸ್ಟ್ರಾಂಗ್ ಇದೆ. ನೀವು ನಾರ್ಮಲಾಗಿ 200-300 ರುಪೀಸ್ ತೆಳ್ಳಗೊಂದು ಬರುತ್ತೆ, ಅದಕ್ಕೆ ಈ ಥರ ನಾರ್ಮಲ್ ದಾರ ಸುತ್ತಿರ್ತಾರೆ, ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಲೈಕ್ ಸೇಫ್ಟಿ ಇರಲ್ಲ. ಅದಕ್ಕಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಈ ಥರ ಏನಾದರೂ ಆಕ್ಸಿಡೆಂಟ್ಸ್ ಆದಾಗ ಏನೇ ಆದೂ ಅಷ್ಟೇ ಒಳ್ಳೆ ಬಾಳಿಕೆ ಬರುತ್ತೆ, ಗಾಡಿನೂ ಚೆನ್ನಾಗಿರ್ತವೆ, ನಿಮಗೂ ಸೇಫ್ಟಿ ಜಾಸ್ತಿ ಇರುತ್ತೆ. ಯಾಕಂದರೆ ಸೇಫ್ಟಿ ಮೇನ್, ಎಲ್ಲೇ ಹೋಗ್ತೀನಿ ಅಂದೂ ನನಗೆ ಟೂರಿಂಗ್ ಮಾಡ್ತೀನಿ ಅಂದಕ್ಕೆ ಸೇಫ್ಟಿ ಮೇನ್. ಸೊ ಒಂದು 500,000 ಜಾಸ್ತಿ ಹೋದ ಪರವಾಗಿಲ್ಲ ಅಂತ ಕೊಟ್ಟು ಎಲ್ಲ ಹಾಕ್ಸಿರ್ತೀವಿ. ನೋಡ್ಬೋದು ನೀವು, ಲೈಕ್ ಗಾಡೀಲಿ ಯಾರಾಬಿರಿ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಕಡೆ ಸ್ಟಿಕ್ಕರಿಂಗ್ ಮಾಡಿಸ್ಬಿಟ್ಟಿದ್ದೀನಿ. ನೋಡ್ಬೋದು ಇಲ್ಲಿ 23, ಇಲ್ಲಿ ಮಿಸ್ಟರ್ 350, ಅಲ್ಲಿ ಒಂದು ಹಾರ್ಟು, ಅಲ್ಲಿ 350. ಸೊ ಈ ಸ್ಟಿಕ್ಕರಿಂಗ್ ಎಲ್ಲ ಬಂದ್ಬಿಟ್ಟು ನಮ್ಮ ಸ್ಟಿಕ್ಕರ್ ಶಾಪ್ ಗೊತ್ತಲ್ಲ ನಿಮಗೆ, ಲೈಕ್ ಆ್ಯಕ್ಚುಲಿ ಬೆಂಗಳೂರಿಗೆ ತುಂಬಾ ಫೇಮಸ್ಸು. ಲೈಕ್ ಎಲ್ಲ ಬೈಕರ್ಸು, ಮೋಟೋ ವ್ಲಾಗರ್ಸ್ ಎಲ್ಲರೂ ಹೊರತು ಹೋಗಿ ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ತಾರೆ. ಸೊ ಅವರೇ ಮಾಡಿದ್ದು, ಸೀರಿಯಸ್ಸಾಗಿ ಸಕ್ಕರಾಗಿ ಮಾಡಿಕೊಡ್ತಾರೆ. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಅದೆಲ್ಲ ಲಿಂಕ್ಸು ಮತ್ತು ಫೋನ್ ನಂಬರು ಏನೇ ಇದು ಅನ್ನೆಲ್ಲ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಮಾಡಿಫಿಕೇಶನ್ಸ್ ಎಲ್ಲ ನೋಡಿದ್ವಿ, ಲೈಕ್ ನನ್ನ ಗಾಡಿಗೆ ನಾನು ಏನೇನು ಮಾಡಿಸಿದೆ ಅಂತ. ಇನ್ನೊಂದು ಹಿಂದೆಗಡೆ ಒಂದು ಬ್ಯಾಕ್ ರೆಸ್ಟ್ ಬೇರೆ ಮಾಡಿಸ್ಬೇಕು, ಲೈಕ್ ಪಿಲಿಯನ್ ಕಂಫರ್ಟ್ಗೆ ಅಂತ ಒಂದು ಬ್ಯಾಕ್ ರೆಸ್ಟು ಮತ್ತು ಲಗೇಜ್ ಕ್ಯಾರಿಯರ್ ಒಂದು ಮಾಡಿಸ್ಬೇಕು. ಅದನ್ನು ನಾನು ಮಾಡಿಫೈಡ್ ಲೈಕ್ ಕಸ್ಟಮ್ದು ಮಾಡ್ಸೋಣ ಅಂತಿದ್ದೀನಿ, ಮಾಡಿಸಿದ್ಮೇಲೆ ಒಂದು ವೀಡಿಯೋ ಹಾಕಿ ಸಪ್ರೇಟಾಗಿ ಹೇಳ್ತೀನಿ. ನೆಕ್ಸ್ಟ್ ಬಂದು ಮೇಂಟೆನೆನ್ಸು. ಮೇಂಟೆನೆನ್ಸ್ ಅಂದರೆ ಲೈಕ್ ಗಾಡಿಗೆ ನೀವು ಯಾವ ಥರ ಫುಡ್ ಕೊಡ್ತೀವಿ, ನಿಮ್ಮ ಬಾಡಿಗೆಲ್ಲೂ ಅಷ್ಟೇ ಫುಡ್ ಯಾವ ಥರ ಕೊಡ್ತೀರಾ, ಯಾವ ಥರ ಮೇಂಟೈನ್ ಮಾಡ್ಕೊತೀರಾ, ನೀವು ಹಂಗೆ ಇರ್ತೀರಾ. ಗಾಡಿಗೂ ಅಷ್ಟೇ, ಲೈಕ್ ಸರ್ವಿಸ್ ಇಂಟರ್ವಲ್ ಎವ್ರಿ 3,000 ಇಲ್ಲ 5,000 ಇಂಟರ್ವಲ್ಗೆ ಸರ್ವಿಸ್ ಮಾಡಿಸ್ತಾ, ವಾಶ್ ಮಾಡಿಸ್ತಾ, ಕ್ಲೀನಾಗಿ ಇಟ್ಕೊಂಡಿದ್ರೆ ನಿಮ್ಮ ಪಾರ್ಟ್ಸ್ ಎಲ್ಲೂ ಬಾಳಿಕೆ ಬರುತ್ತೆ. ನಾನು ಇದುವರೆಗೂ ನನ್ನ ಗಾಡಿ ಯಾವುದೇ ಚೈನ್ಸ್ ಪಾಕೆಟ್ ಆಗಿರಲಿ, ಇಲ್ಲಾಂದರೆ ಕ್ಲಚ್ ಪ್ಲೇಟ್ ಆಗಿರಲಿ, ಯಾವುದೂ ಇನ್ನೂ ಚೇಂಜ್ ಮಾಡಿಲ್ಲ. ಚೈನ್ಸ್ ಪಾಕೆಟು 50,000 ಓಡಿದೆ ಸೀರಿಯಸ್ಸಾಗಿ. ಆ್ಯಕ್ಚುಲಾಗಿ ನಾವು ಸರ್ವಿಸ್ ಮಾಡಿಸ್ತೀವಲ್ಲ ಅವ್ರಿಗೆ ಹೇಳ್ತೀನಿ, ಲೈಕ್ ಚೈನ್ಸ್ ಪಾಕೆಟ್ನ ಹೋಗಿದೆ ಚೇಂಜ್ ಮಾಡಿ ಅಂತ. ಅವ್ರು ಇಲ್ಲ, ಇನ್ನೂ ಆರಾಮಾಗಿ ಓಡುತ್ತೆ, ಚೆನ್ನಾಗಿ ಓಡಿಸ್ತಾ ಇದೆಯಾ, ಓಡಿಸ್ಕೊಂಡು ಯೂಸ್ ಮಾಡು ಅಂತ ಹೇಳಿದ್ದಾರೆ. ಆಮೇಲೆ ಕ್ಲಚ್ ಪ್ಲೇಟ್ ಅಷ್ಟೇ, ಒಂದು ಸ್ವಲ್ಪ ವೀಕ್ ಆಗಿದೆ, ಬಟ್ ಇನ್ನೊಂದು 50,000 ಓಡಿಸ್ಬೋದು ಆರಾಮಾಗಿ. ಓಡಿಸಿದ ಮೇಲೆ ಆಮೇಲೆ ಕ್ಲಚ್ ಪ್ಲೇಟ್ ಚೇಂಜ್ ಮಾಡ್ಸಂತೀನಿ. ಸೊ ಅದಕ್ಕೆ ನೀವು ಯಾವ ಥರ ಮೇಂಟೈನ್ ಮಾಡ್ಕೋತೀರಾ ಆ ಥರ. ಲೈಕ್ ಆಯಿಲು ಅಷ್ಟೇ, ನಾನು ಫುಲ್ಲಿ ಸಿಂಥೆಟಿಕ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮೋಟುಲ್ ಯೂಸ್ ಮಾಡ್ತೀನಿ, ಒಂದ್ಸಲ ಶೆಲ್ ಯೂಸ್ ಮಾಡ್ತೀನಿ. ಆ್ಯಕ್ಚುಲಾಗಿ ಇವಾಗ ಮೋಟುಲ್ದು ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡ್ತೀನಿ, 15W50 ಯಾವುದೋ ಬರುತ್ತಲ್ಲ. ಸೊ ಅದನ್ನೇ ಯೂಸ್ ಮಾಡ್ತೀನಿ. ಎವ್ರಿ 3,500 ಇಲ್ಲ 4,000ಗೋಸ್ಕರ ಚೇಂಜ್ ಮಾಡಿಬಿಡ್ತೀನಿ. ಯಾಕಂದರೆ ನನಗೆ ಒಂದು 500,000 ಮುಂಚೆನೇ ಚೇಂಜ್ ಮಾಡಿಬಿಟ್ಟು ನನಗೇನು ಇಂಜಿನ್ ಸಕ್ಕದಾಗಿರಬೇಕು, ಸ್ಮೂತಾಗಿರಬೇಕು. ನಾರ್ಮಲಾಗಿ ಸೆಮಿ ಸಿಂಥೆಟಿಕ್ ಯೂಸ್ ಮಾಡೋದು ಲೈಕ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಸೆಮಿ ಸಿಂಥೆಟಿಕ್ 15W50 ಮೋಟೋಲ್ದಿದೆ, ಅದನ್ನು ಯೂಸ್ ಮಾಡ್ಬೋದು. ಸೀರಿಯಸ್ಸಾಗಿ ಸೂಪರಾಗಿ ಬರುತ್ತೆ, ಮಾತ್ರ ಏನು ಹೂವು ಹೋದಂಗೆ ಹೋಗುತ್ತೆ ಗೊತ್ತಾ ಗಾಡಿ. ಇಲ್ಲ ನಮ್ಗೆ ಇನ್ನೂ ಸ್ಮೂತ್ ಬೇಕು, ನಾವು ಇನ್ನೂ ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡ್ತೀವಿ, ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ನಂತರ ಅಂತ ಅಂದ್ಕೊಂಡ್ರೆ ಫುಲ್ಲಿ ಸಿಂಥೆಟಿಕ್ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ.
ಲೈಕ್ ನನ್ನ ಗಾಡಿ ಸರ್ವಿಸ್ ಎಲ್ಲಪ್ಪ ಮಾಡಿಸ್ತೀನಿ ಅಂದರೆ ಆ್ಯಕ್ಚುಲಾಗಿ ಒಂದು ವೀಡಿಯೋ ಹಾಕಿದ್ದೀನಿ ಸರ್ವಿಸ್ ವೀಡಿಯೋ ಅಂತ, ಹೋಗಿ ನೋಡಿ ಅಲ್ಲೇ ಸರ್ವಿಸ್ ಮಾಡಿಸೋದು. ಬಟ್ ನಮ್ಮ ಗ್ಯಾರೇಜ್ದು ಒಂದು ಫೋಟೋನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನಿಮ್ಗೆ ಆಚೆ ಕಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಅದಾದಮೇಲೆ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ಗ್ಯಾರೇಜ್ಗೆ ಹೋಗಿ ಮಿಸ್ಟರ್ 350 ಚಾನಲಿಂದ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸೂಪರಾಗಿ ಆ್ಯಕ್ಚುಲಿ ಬೆಂಗಳೂರಲ್ಲಿ ದಿ ಬೆಸ್ಟ್ ಬುಲೆಟ್ ಸರ್ವಿಸ್ ಅಂತಲೇ ಹೇಳ್ಬೋದು. ಲೈಕ್ ಒಂದೊಂದು ಕಡೆ 5,000 6,000 7,000 ಎಲ್ಲ ಈಸ್ಕೋತಾರೆ. ಲೈಕ್ ಗ್ಯಾರೇಜ್ ನೇಮ್ನ ನಾನು ಹೇಳಬಾರ್ದು, ಅವ್ರ ಕಡೆಯೂ ನಾನೆಲ್ಲ ಮಾಡಿಸಿದ್ದೀನಿ ಸರ್ವಿಸ್ನ. ಬಟ್ ನಮ್ಮ ಗ್ಯಾರೇಜಲ್ಲಿ ಸೀರಿಯಸ್ಸಾಗಿ ಸಕ್ಕತ್ತಾಗಿ ಮಾಡಿಕೊಡ್ತಾರೆ. ನೀವು ಸರ್ವಿಸ್ ಎಲ್ಲ ಮಾಡಿಕೊಂಡು ಗಾಡಿನ ಒಳ್ಳೆ ಮೇಂಟೆನೆನ್ಸ್ ಮಾಡ್ಕೊಂಡಿದ್ರೆ ಲೈಕ್ ಇಂಜಿನ್ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಲಾಂಗ್ ರೈಡೆಲ್ಲ ಹೋಗಬೇಕಾದ್ರೆ ಚೈನ್ ಲೂಬ್ ಮಾಡ್ಕೊಳ್ಳೋದು, ಆಮೇಲೆ ಎವ್ರಿ ಒಂದು 30 ಡೇಸ್ಗೆ ಲೈಕ್ ತಿಂಗಳಿಗೊಂದ್ಸಲಿ ಗಾಡಿ ವಾಶ್ ಮಾಡಿಸೋದು. ತಿಂಗಳಿಗಂತಾನೆ ಅಲ್ಲ, ಲೈಕ್ ನೀವು ಎಲ್ಲಾದರೂ ಆಚೆ ತೊಗೊಂಡೋಗ್ಬೇಕಾದ್ರೆ ನೋಡಿ, ರೈಡ್ ಮುಂಚೆ ಇಲ್ಲ ರೈಡ್ ಆದಮೇಲೆ ಈ ಆಫ್ ರೋಡ್ ಮಾಡಿದಾಗ ನೀಟಾಗಿ ಸರ್ವಿಸ್ ಮಾಡಿಸ್ಕೊಂಡು ಅವಾಗ ವಾಶ್ ಮಾಡಿಕೊಂಡು ಆ ಥರ ಮೇಂಟೆನೆನ್ಸ್ ಮಾಡ್ತಾಯಿದ್ರೆ ಗಾಡಿ ಸೂಪರಾಗಿ ಒಳ್ಳೆ ಮೈಲೇಜ್ ಕೊಡುತ್ತೆ. ಆಮೇಲೆ ಓಡಿಸ್ಬೇಕಾದ ವರ್ಷನೆ ಟೈರ್ ಪ್ರೆಷರ್ ಎಲ್ಲ ಚೆಕ್ ಮಾಡ್ಕೊಂಡು ಹೋದರೆ ನಿಮ್ಗೆ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇನ್ನೊಂದು ಚೇಂಜ್ ಮಾಡಿಸೋದು ಆವಾಗಲೇ ಹೇಳೋದು ಮರ್ತೋಗ್ಬಿಟ್ಟೆ. ಟೈರು ಇದು ಮಾಡಿಸ್ಕೊಂಡಿದ್ದೀವಿ, ಟೈರು ಆಫ್ ರೋಡಿಂಗ್ ಟೈರ್ ಹಾಕ್ಸಿದ್ದೀನಿ ನನ್ನ ಗಾಡಿಗೆ. ಎರಡೇ ಟೈರ್ ಚೇಂಜ್ ಮಾಡಿಸೋದು, ಒಂದು ಸ್ಟಾಕ್ ಟೈರಿಂದ ಆಫ್ ರೋಡಿಂಗ್ ಟೈರ್ ಹಾಕ್ಸಿದ್ದೀನಿ. ಕಂಪ್ಲೀಟ್ ಬಟನ್ ಟೈರು, ಸಿಯೆಟ್ ಗ್ರಿಪ್ ಎಕ್ಸೆಲ್ ಅಂತ. ಇನ್ಫಾರ್ಮೇಷನ್ ಬೇಕಂದರೆ ಇಲ್ಲೆಲ್ಲಾದರೂ ಹಾಕಿರ್ತೀನಿ, ಇಲ್ಲ ಫಿಲ್ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕಿರ್ತೀನಿ, ಇಲ್ಲ ನನ್ನ ಚಾನಲಲ್ಲೇ ಬಿದ್ದಿರುತ್ತೆ, ಹೋಗಿ ನೋಡ್ಬೋದು. ಸಿಯೆಟ್ಗೆ ಮತ್ತು ಮುಂದೆ ಕಡೆ ಮತ್ತು ಹಿಂದೆ ಕಡೆ ಎರಡೂ ಆಫ್ ರೋಡಿಂಗ್ ಟೈರ್ಸ್ ಹಾಕ್ಸಿದ್ದೀನಿ. ಪರ್ಫಾರ್ಮೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ನೆಕ್ಸ್ಟು ಮೈಲೇಜು, ನಮ್ಮ ಗಾಡಿ ಮೈಲೇಜ್ ಎಷ್ಟಪ್ಪ ಬರ್ತಾ ಇದೆ ಅಂದರೆ, ಆ್ಯಕ್ಚುಲಾಗಿ ಸಿಟಿಲೆಲ್ಲ ಓಡಿಸ್ಬೇಕಾದ್ರೆ ಒಂದು 37, 38, 39 ಬರ್ತಾ ಇರುತ್ತೆ. ಡಿಪೆಂಡ್ಸು, ಲೈಕ್ ಪಿಲಿಯನ್ ಇರ್ತಾರ ಇಲ್ಲ ಪಿಲಿಯನ್ ಇರೋದು ನಾನು ಒಬ್ಬನೇನಾ ಅಂತ ಡಿಪೆಂಡ್ ಆಗುತ್ತೆ. 39 ಅದು ಆರಾಮಾಗಿ ಕೊಡುತ್ತೆ, ಸಿಟಿಲೇ ಕೊಡುತ್ತೆ. ಆಚೆ ಹೋದಾಗ ನಾನು ಆ್ಯಕ್ಚುಲಾಗಿ 80-90 ಸ್ಪೀಡಲ್ಲಿ ಕ್ರೂಸ್ ಮಾಡ್ತೀನಿ. ಘಾಟ್ ಸೆಕ್ಷನ್ನು, ಆಫ್ ರೋಡು, ಟೂರಿಂಗ್, ಹೈವೇ ಎಲ್ಲ ಲೆಕ್ಕ ಹಾಕೋದು 46 ಆರಾಮಾಗಿ ಬರುತ್ತೆ. 45 ಅದು ಆರಾಮಾಗಿ ಬರುತ್ತೆ ಒಬ್ಬನೇ ಹೋದರೆ. ಅಕಸ್ಮಾತ್ ಒಂದೊಂದ್ಸರಿ ಪಿಲಿಯನ್ ಇದ್ದಾಗ ಡಿಪೆಂಡ್ಸ್, ಲೈಕ್ 42-40+ ಅಂತ ಆರಾಮಾಗಿ ಬಂದುಬಿಡುತ್ತೆ. ಅದೇ ಅನ್ಕೋತೀರ ನೀವು ಲೈಕ್ ಈ ಸ್ಪೀಡಲ್ಲಿ ಹೋಗ್ತಾನೆ, ಆ್ಯಕ್ಚುಲಾಗಿ ನಾವು 100 ಇಲ್ಲ 110 ಆ ಥರನ ಹೋದರೆ ಮೈಲೇಜ್ ಡ್ರಾಪ್ ಆಗುತ್ತಾ ಇಲ್ಲ ಏನಾಗುತ್ತೆ ಅಂತ. ನಾನು 100 ಒಂದು ರೈಡ್ ಕಂಪ್ಲೀಟಾಗಿ ಹೋಗಿದ್ದೀನಿ, ಒಂದು 1,500 ಕಿಲೋಮೀಟರ್ಸನ್ನು ಹೋಗಿದ್ವಿ. ಆ ರೈಡಲ್ಲಿ ಹೈವೇಸ್ ಎಲ್ಲ ಕಂಪ್ಲೀಟಾಗಿ 100+ ಹೊಡೆದಿದ್ದೀನಿ, ಆವಾಗಲೂ 40+ ಮೈಲೇಜೇ ಬಂದಿತ್ತು. ಸೊ ಅದು ನಿಮ್ಮ ಗಾಡಿ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲಾಗಿ ಇವಾಗ ಬರ್ತಿರೋ ಎಲ್ಲ ಕ್ಲಾಸಿಕಲ್ಲೂ 40+ ಮೈಲೇಜ್ ಬರ್ತಾ ಇದೆ. ಸೊ ನೀವು ಹೆಂಗೆ ನೋಡ್ಕೋತೀರ, ಲೈಕ್ ಕಾರ್ಬರೇಟರ್ ಕ್ಲೀನ್ ಮಾಡ್ಕೊಳ್ಳೋದು, ಫ್ಯೂಲ್ ಟ್ಯಾಪ್ಸ್ನ ಫ್ಯೂಲ್ ಇದೆಯಲ್ಲ ಫಿಲ್ಟ್ರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಆ ಪೈಪ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಲೈಕ್ ಎಲ್ಲ ಕರೆಕ್ಟಾಗಿದೆಯಾ ಕ್ಲಚ್ ಕೇಬಲ್ಲು, ಟ್ರಾಟಲ್ ಕೇಬಲ್ಲು, ಅವೆಲ್ಲ ನೋಡ್ಕೋತಾ ಇದ್ವಿ. ನಿಮಗೆ ಗೊತ್ತಾಗ್ಬಿಡುತ್ತೆ ಲೈಕ್ ಗಾಡಿ ಹೆಂಗೆ ಹೋಗುತ್ತೆ, ಅವಾಗ ಮೈಲೇಜ್ ಬರುತ್ತಾ ಎಲ್ಲ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. ನಾರ್ಮಲಾಗಿ ಕ್ಲಾಸಿಕ್ ತೊಗೊಂಡವ್ರಿಗೆ ಎಲ್ಲರಿಗೂ ಒಂದು ಇರುತ್ತೆ, ಲೈಕ್ ಪಂಚರ್ ಆದರೆ ಈ ಎಮ್ಮೆ ಥರ ಇದೆ ಗಾಡಿ, ಹೆಂಗೆ ತೊಳ್ಕೊಂಡು ಹೋಗೋದು, ಏನು ಮಾಡೋದು, ಲೈಕ್ ಕಂಪ್ಲೀಟ್ ಬಂದು ಇವೆಲ್ಲ ಟ್ಯೂಬ್ ಟೈರ್ಗಳು. ಸೊ ಇದಕ್ಕೆಲ್ಲ ಏನು ಮಾಡೋದಂತ, ನಾನೇನು ಮಾಡಿದ್ದೆ ಅಂದರೆ ಲಿಕ್ವಿಡ್ ಒಂದು ಬರುತ್ತೆ, ಆ ಲಿಕ್ವಿಡ್ನ ಹಾಕ್ಸಿದ್ದೀನಿ ಟ್ಯೂಬ್ ಟೈರ್ಗೆ. ಅದು ವೀಡಿಯೋ ಇದೆ, ಬೇಕಾದರೆ ಹೋಗಿ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಬರುತ್ತೆ. ಪಂಚರ್ ಅದು ಏನಾಗಲ್ಲ. ಈಗಲೂ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವು. ಇಲ್ಲೊಂದು ಸ್ಕ್ರೂ ಇದೆ, ಈ ಸ್ಕ್ರೂ ಬಂದು ಒಂದು 2,000-3,000 ಕಿಲೋಮೀಟ್ರಿಂದ ಅಲ್ಲೇ ಬಿದ್ದೈತೆ. ನಾನು ಆ ಸ್ಕ್ರೂನ ಒಂದು 2,000-2,500 ಕಿಲೋಮೀಟರ್ಸಿಂದ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಲೈಕ್ ಏನಕ್ಕೆ ಚೇಂಜ್ ಮಾಡಬೇಕು, ಏನಕ್ಕೆ ತೆಗಿಬೇಕು ಅಂತ. ಲೈಕ್ ಪಂಚರ್ ಏನೂ ಆಗಲ್ಲ, ಆ ಲಿಕ್ವಿಡ್ ಹಾಕ್ಸೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಅದೇ ಮ್ಯಾನೇಜ್ ಮಾಡ್ತಾ ಹೋಗ್ಬಿಡುತ್ತೆ. ಸೊ ಅದೇ ಈಗ ರಾತ್ರಿ ಎಲ್ಲಾದರೂ ಕಾಡಲ್ಲಿ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಆಫ್ ರೋಡ್ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ಮೌಂಟೈನ್ಸ್ ಯಾವುದಾದ್ರು ಹತ್ತಿರ್ತೀವಿ, ಇಲ್ಲ ಬೆಟ್ಟದ ಮೇಲೆ ಎಲ್ಲೋ ಇರ್ತೀವಿ, ಸಡನ್ನಾಗಿ ಪಂಚರ್ ಆಗಿಬಿಟ್ರೆ. ಈಗ ನಾರ್ಮಲ್ ಟ್ಯೂಬ್ ಟೈರ್ಸ್ಗಳಂದರೆ ನಿಮ್ಗೆ ಏನನ್ಸುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಅಂದರೆ ಏನನ್ಸುತ್ತೆ, ಪಂಚರ್ದೇನೋ ಹಾಕೋಬೋದು ಅಂತ. ಬಟ್ ನಮ್ಮದೆಲ್ಲ ಕಂಪ್ಲೀಟ್ ಟ್ಯೂಬ್ ಟೈರ್ಸು, ಏನು ಮಾಡೋಕ್ಕಾಗಲ್ಲ, ಪಂಚರ್ ತೆಗೆದು ಎಲ್ಲ ಹಾಕಕ್ಕೆ ಆಗಲ್ಲ. ಸೀರಿಯಸ್ ಆಗಿ ಈ ಲಿಕ್ವಿಡ್ ಬಂದುಬಿಟ್ಟು ಸೀರಿಯಸ್ ಆಗಿ ವರ್ತಿದೆ, ನನಗೆ ಯೂಸ್ ಆಗಿದೆ. ಅದು ವೀಡಿಯೋ ಲಿಂಕ್ ನಾನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ನನ್ನ ಚಾನಲೆಲ್ಲ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಲೈಕ್ ಸೀರಿಯಸ್ ಆಗಿ ವರ್ತಿದೆ, ಅಲ್ಲೂ ಹೋಗ್ಬಿಟ್ಟು ನೀವು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಿಮ್ಗೆ ಕಮ್ಮಿಗೆ ಹಾಕ್ಕೊಡ್ತಾರೆ. ಸದ್ಯಕ್ಕೆ ನಮ್ಮ ಗಾಡಿ ಮಾಡಿಫಿಕೇಶನ್ಸು ಮಾಡಿಸಿರೋದು ಇವೆಲ್ಲ ಹಿಂಗೇ. ಲೈಕ್ ನನ್ನ ಗಾಡೀಲಿ ಇಷ್ಟು ದಿನ ಜರ್ನಿ ಮಾಡಿರೋದ್ರಲ್ಲಿ ನನಗೆ ಯಾವತ್ತೂ ಲೈಕ್ ಏನು ಬೇಜಾರಾಗಿಲ್ಲ, ನಿಧಾನಕ್ಕೆ ಹೋಗುತ್ತೆ. ಈಗ ನೀವು ಎಷ್ಟೊಂದು ಜನ ಹೇಳ್ತೀರ ಕ್ಲಾಸಿಕ್ ತೊಗೊಂಡಾಗ ಲೈಕ್ ತುಂಬ ಸ್ಲೋ ಹೋಗುತ್ತೆ, ಆಮೇಲೆ ಓವರ್ಟೇಕ್ ಮಾಡೋಕ್ಕಾಗಲ್ಲ, ಸ್ಪೀಡ್ ಹೋಗೋಕ್ಕ ಗೆಣ್ಸ್ಕೀಳಕ್ಕೆ ತೊಗೋತೀಯ ಗುರು ಗಾಡಿನ. ಇದು ಕ್ಲಾಸಿಕ್ಕು, ರಾಜನ ಥರ ನಿಧಾನಕ್ಕೆ ಪೀಸಾಗಿ 80-90-100 ಅಷ್ಟಕ್ಕೆ ಹೋಗೋದು. ನೀವು ರೇಸ್ ಮಾಡೋದಕ್ಕೆ, ಓವರ್ಟೇಕ್ ಮಾಡೋದಕ್ಕಲ್ಲ, ಆಫ್ ರೋಡ್ ಮಾಡೋಕ್ಕಾಗಲ್ಲ ಅಂತೀರ. ನಾನು ಎಲ್ಲ ಕಡೆ ಹೋಗಿದ್ದೀನಿ, ಡೆಡ್ಲಿ ಆಫ್ ರೋಡ್ ನೀವು ಹಿಮಾಲಯನಲ್ಲೇ ಒಂದೊಂದ್ಸಲಿ ಮಾಡೋಕ್ಕಾಗಲ್ಲ. ಈ ಗಾಡಿಗಳೆಲ್ಲ ಬಂದುಬಿಟ್ಟು ನಿಮಗೆ ಆ್ಯಕ್ಚುಲಾಗಿ ಡೈಲಿ ಕಮ್ಯೂಟ್ ಮಾಡೋದಕ್ಕೆ, ಇಲ್ಲಾಂದರೆ ಲಾಂಗ್ ರೈಡ್ ಹೋಗೋದಕ್ಕೆ ಕಂಫರ್ಟ್, ಲೈಕ್ ಫೀಲ್ ಫ್ರೀ, ಆರಾಮಾಗಿ ಕೂತ್ಕೊ ನೀ ಪೀಸಾಗಿ ಹೋಗು, ಆ ಥರ ಕಂಫರ್ಟ್ ಗಾಡಿಗಳು. ಆಫ್ ರೋಡೆಲ್ಲ ಮಾಡೋಕ್ಕಾಗಲ್ಲ, ಅದೂ ಮಾಡ್ಬೋದು, ಮಾಡಬೇಕು ಅಂತ ಕೂತ್ಕೊಂಡ್ರೆ ಆರಾಮಾಗಿ ಅದರಲ್ಲೂ ಮಾಡ್ಬೋದು. ಅದು ಬಿಟ್ಬಿಟ್ಟು ನೀವು ಸ್ಪೀಡ್ ಹೋಗಲ್ಲ ಅವೆಲ್ಲ. ನನಗೇನು ಅನಿಸಿಲ್ಲಪ್ಪ, ನನಗೆ ನನ್ನ ಗಾಡಿ ಬಗ್ಗೆ ಇದುವರೆಗೂ ಯಾವುದೇ ಕಂಪ್ಲೇಂಟ್ಸ್ ಒಂದ್ಸಲಿನೂ ಅನಿಸಿಲ್ಲ. ಲೈಕ್ ಹಿಂಗೆ ಹಂಗೆ ಸ್ಪೀಡಾಗಿ ಹೋಗಬೇಕು, ನಾನು ಸ್ಪೀಡಾಗಿ ಹೋಗಬೇಕು ಅಂತಿದ್ರೆ ನಾನು ಏತರ ತೊಗೋತೀನಿ, ನಾಯಿಗೆ ಹೋದಂಗೆ ಹೋಗ್ತಾ ಇರ್ತೀನಿ, ಆಮೇಲೆ ಬಂದು ಬುಲೆಟ್ ಓಡಿಸ್ತೀನಿ. ಟೂರಿಂಗ್ ಮಾಡೋದಕ್ಕೆ ಲೈಕ್ ಚೆನ್ನಾಗಿದೆ ಗಾಡಿ, ಲೈಕ್ ನನಗೆ ಇದುವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಏನೂ ಅನಿಸಿಲ್ಲ. ಆಮೇಲೆ ತುಂಬಾ ಖುಷಿಯಾಗಿದೆ,
ಎಲ್ಲೇ ಹೋದೂ ಒಂದು ಸ್ವಲ್ಪ ಒಳ್ಳೆ ಕಂಫರ್ಟಲ್ಲಿ ಇರುತ್ತೆ, ನಿಮಗೆ ಬೆನ್ನೋ ಬರಲ್ಲ, ಆಮೇಲೆ ಮೈಕೈ ನೋವು ಬರಲ್ಲ, ಲೈಕ್ ಎಲ್ಲರೂ ಅಂತೀರ ವೈಬ್ರೇಷನ್ ಇಲ್ಲ ಅಂತ. ಆ್ಯಕ್ಚುಲಾಗಿ ನೀವು ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿ ಈ ಹ್ಯಾಂಡಲ್ ಬಾರ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಒಂದು 50-60% ವೈಬ್ರೇಷನ್ ಕಮ್ಮಿ ಆಗಿಬಿಟ್ಟಿರುತ್ತೆ. ನಮ್ಮ ಸರ್ವಿಸಲ್ಲೂ ಏನೋ ಮಾಡಿದಾರಪ್ಪ ನಮ್ಮ ಗ್ಯಾರೇಜವರು, ನಿಮಗೆ ವೈಬ್ರೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀನಿ ಅಂತ. ಅವಾಗಿಂದಲೂ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಏನು ಹೇಳ್ಕೊಳ್ಳೋ ಥರ ಏನು ವೈಬ್ರೇಷನ್ ಎಲ್ಲ ಬರಲ್ಲ. ಸೊ ಐ ಡೋಂಟ್ ಫೀಲ್ ಎನಿಥಿಂಗ್ ಅಷ್ಟೊಂದು ಕಷ್ಟ ಆಗುತ್ತೆ ಅಂತ. ಗೇರ್ಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಪೀಸಾಗಿ ಓಡಿಸ್ಕೊಂಡಿರ್ತೀನಿ. ಲೈಕ್ ಲಗೇಜ್ ಕ್ಯಾರಿ ಮಾಡೋದಕ್ಕೋಸ್ಕರ ಸೋಲೋ ಹೋಗ್ತಿರ್ತೀನಿ ಅಂದಾಗ ಇಲ್ಲಿ ಯಾವುದಾದ್ರು ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ತೀನಿ, ಲಗೇಜ್ ಕ್ಯಾರಿ ಮಾಡೋದಕ್ಕೆಲ್ಲ ಏನು ಕಷ್ಟ ಇರಲ್ಲ. ಅಕಸ್ಮಾತ್ ಯಾವಾಗಾದ್ರು ಪಿಲಿಯನ್ ಬಂದರೆ ಹಿಂದೆಗಡೆ ಒಂದು ಕ್ಯಾರಿಯರ್ ಬೇಕಾಗುತ್ತೆ ಅಂತ ಈಗ ಅನಿಸಿದೆ ಅಷ್ಟೇ. ನಾನು ಬಂದು ರಾಯಲ್ ಎನ್ಫೀಲ್ಡ್ನ ಕಾಲೇಜ್ ಟೈಮ್ಸಲ್ಲಿ ತೊಗೊಂಡಿದ್ದು. ಲೈಕ್ ಕಾಲೇಜ್ ಟೈಮಿಂದ ಒಳ್ಳೆ ಮೆಮೊರೀಸ್ ಮಾಡ್ಕೊಂಡಿದ್ದೀನಿ. ಲೈಕ್ 5,000 kilometers ಅಂದರೆ ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಎಲ್ಲ ಇದೆ. ಯಾರೇ ಕೇಳಿದ್ರು ಲೈಕ್ ಕ್ಲಾಸಿಕ್ನ ತೊಗೋಬೋದಾ ಅಂತ ರೆಕಮೆಂಡ್ ಏನಾದರೂ ಕೇಳಿದ್ರೆ ಆ್ಯಕ್ಚುಲಾಗಿ ತೊಗೋಬೋದು. ನಿಮ್ಮ ಲೈಕ್ ನೀವು ಏನಕ್ಕೆ ಇವು ತೊಗೊಳ್ತಿದ್ದೀರಾ, ಲೈಕ್ ಈಗ ನಿಮ್ಗೆ ಆಫ್ ರೋಡ್ ಇಷ್ಟ ಅಂದ್ಬಿಟ್ಟು ನೀವು ಕ್ಲಾಸಿಕ್ ತೊಗೊಳೋಕ್ಕಾಗಲ್ಲ, ಸ್ಪೀಡಾಗಿ ಹೋಗಬೇಕು ಅಂದ್ರೆ ಕ್ಲಾಸಿಕ್ ತೊಗೊಳೋಕ್ಕಾಗಲ್ಲ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಏನಕ್ಕೆ ತೊಗೋತಾ ಇದ್ದೀರಾ ಅಂತ. ಸೊ ನನಗೆ ಆ್ಯಕ್ಚುಲಾಗಿ ಕಮ್ಯೂಟ್ ಮಾಡೋದಕ್ಕೆ ಈ ಲುಕ್ ಇದೆಯಲ್ಲ, ಈ ಡಿಸೈನು ಎಲ್ಲದೂ ಒಂದು ಕಡೆ ಬೆಟ್ಟದ ಮೇಲೆಲ್ಲ ನಿಲ್ಲಿಸಿ ಫೋಟೋ ತೊಗೋಬೇಕು, ಲುಕ್ ಬರುತ್ತಲ್ಲ, ಆ ಲುಕ್ಗೆ ನಾನು ತೊಗೊಂಡಿದ್ದು. ಸೀರಿಯಸ್ಸಾಗಿ ನಂಗೆ ಹೆವಿ ಇಷ್ಟ ಆಗಿದೆ. ಒಂದೇ ಒಂದು ಚಿಕ್ಕದು ನನಗೆ ಅನಿಸಿದ್ದು ಇದುವರೆಗೂ ಲೈಕ್ ಇದು ಚೇಂಜ್ ಆಗಬೇಕಾಗಿತ್ತು ಅಂತ ಅಂದರೆ ಹೆಡ್ಲೈಟ್ಸು. ಹೆಡ್ಲೈಟ್ ಅನ್ನೋದು ತೀರಾ ವರ್ಷ ಆಗಿದೆ. ಅದೊಂದು ಬಿಟ್ಟರೆ ಇನ್ನೇನು ನನಗೆ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ, ಏನೂ ಅನಿಸಿಲ್ಲ. ಸೊ ಯಾರೇ ಕೇಳೋದು ನಾನು ಸಜೆಸ್ಟ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು, ಲೈಕ್ ಚೆನ್ನಾಗಿ ಹೋಗ್ತಾ ಇದೆ. 50,000 ಬೇರೆ ಆಗಿದೆ. ಇನ್ನು ನೆಕ್ಸ್ಟು ಒಂದು ಲಾಂಗ್ ರೈಡ್ ಇಲ್ಲಾದ ಒಂದು 10,000 kilometers ರೈಡ್ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಇದರಲ್ಲೇ ಹೋಗೋಣ ಅಂತ. K2K ಇಲ್ಲ ಅಂದರೆ ಲದಾಖು ಸ್ಪಿಟಿ ಗೊತ್ತಿಲ್ಲ ಯಾವ್ದು ಪ್ಲ್ಯಾನ್ ಆಗ್ತಾ ಇದೆ ಅಂತ, ತಲೆ ಯಾವ್ದು ಬರ್ತಾ ಇದೆ ಅಂತ ಗೊತ್ತಿಲ್ಲ ಇನ್ನು. ಸೊ ಒಟ್ಟಿನಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಬೇಕಾದ್ರೆ ಎಲ್ಲ ವ್ಲಾಗ್ಸ್ ಎಲ್ಲ ಬರುತ್ತೆ. ಸೊ ವಿಡಿಯೋ ಹೆಂಗನ್ಸ್ತು ಅಂತ ಹೇಳಿ. ಸದ್ಯಕ್ಕೆ ಇಷ್ಟೇ ನಮ್ಮ ಗಾಡಿ 50,000 ರಿವ್ಯೂ ಹೆಂಗೆ ಅನಿಸ್ತು ಅಂತ ನಿಮ್ಮ ಕಮೆಂಟ್ ಮಾಡಿ. ನಿಮ್ಮ ಗಾಡಿ ಮೆಮೊರೀಸ್ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ. 50,000 ಇದೆ, ನೀವು ಎಷ್ಟು 1,000 ಓಡಿಸಿದ್ದೀರಾ, 1,000 ಓಡಿಸಿದ್ದೀರಾ, 10,000 ಓಡಿಸಿದ್ದೀರಾ, 1,00,000 ಓಡಿಸಿದ್ದೀರಾ, ನಿಮ್ಮ ಮೆಮೊರೀಸ್ ಏನಿದ್ದು ಕಮೆಂಟ್ ಮಾಡಿ. ನಿಮಗೆ ಕ್ಲಾಸಿಕ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ.